ರಾಜ್ಯದಲ್ಲಿ ಕೊರೋನಾ ಸೋಂಕು ಜನರನ್ನ ಕಾಡಲಿಲ್ಲ. ಭ್ರಷ್ಟ ಬಿಜೆಪಿ ವೈರಸ್ ರಾಜ್ಯದಲ್ಲಿ ಜನರನ್ನ ಕಾಡಿತ್ತು. ಯತ್ನಾಳ್ 40,000 ಕೋಟಿ ಆರೋಪಕ್ಕೆ ಕಾಂಗ್ರೆಸ್ ಟಾಂಟ್ ಕೊಟ್ಟಿದೆ. ಬಿಜೆಪಿಗರು ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಮಾಡಿದರು. ಆಗ ರಾಜ್ಯದಲ್ಲಿ ಸಾವಿನ ಮನೆಯಾಗಿತ್ತು, ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ಬಿಜೆಪಿ ಹಗರಣ ಅವರಿಂದಲೇ ಇದೀಗ ಬಯಲಾಗ್ತಾ ಇದೆ. ವಿಜಯೇಂದ್ರ ಅಂದು ಶಾಡೋ ಸಿಎಂ ಆಗಿದ್ರು, ಸಿಎಂ ಅವರ ನೆರಳಾಗಿದ್ರು. ಆಗ ಇಡೀ ಆಡಳಿತವನ್ನ ನಿಯಂತ್ರಣ ಮಾಡಿದ್ದು ಬಿವೈ ವಿಜಯೇಂದ್ರ. ಹಾಗಾದ್ರೆ 40,000 ಕೋಟಿ ಯಾರ ಜೇಬಿಗೆ ಇಳಿತು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. 40 ಬಿಜೆಪಿ ಅದೃಷ್ಟ ಸಂಖ್ಯೆ ಇರಬಹುದು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ. ಇದೇ ಕಾರಣಕ್ಕಾಗಿ ಈ 40 ಅನ್ನುವಂಥದ್ದಿದೆಯಲ್ಲ, ಇದು ಬಿಜೆಪಿಯ ಅದೃಷ್ಟ ಸಂಖ್ಯೆ ಇರಬಹುದು ಅಂತ ಟ್ವೀಟ್ ಮೂಲಕ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಇನ್ನು ಟ್ವಿಟರ್ ಮೂಲಕವಾಗಿ ಕಾಂಗ್ರೆಸ್ ಹಲವಾರು ಆರೋಪಗಳನ್ನು ಮಾಡಿದೆ. ಅದರಲ್ಲೂ ಜನರನ್ನ ಕಾಡಿರುವಂತಹ ಅತಿ ದೊಡ್ಡ ವೈರಸ್ ಭ್ರಷ್ಟ ಬಿಜೆಪಿ ವೈರಸ್. ಕೊರೋನಾ ಅಂದು ಕರ್ನಾಟಕವನ್ನ ಕಾಡಲಿಲ್ಲ, ಆದರೆ ಕರ್ನಾಟಕವನ್ನ ಕಾಡಿದ್ದು ಬಿಜೆಪಿ ಅನ್ನುವಂತಹ ವೈರಸ್ಸು. ಇನ್ನು ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ 40,000 ಕೋಟಿ ಹಣ ಹಗರಣ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಆ ಸಂದರ್ಭದಲ್ಲಿ ಸಿಎಂ ಅವರ ಶಾಡೋ ಆಗಿದ್ದು ಬಿವೈ ವಿಜಯೇಂದ್ರ, ಸಿಎಂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ನೆರಳಾಗಿದ್ದರು. ಆ ಸಂದರ್ಭದಲ್ಲಿ 40,000 ಕೋಟಿ ಹಣ ಯಾರ ಜೇಬಿಗೆ ಇಳಿತು ಹಾಗಾದ್ರೆ ಅಂತ ಕಾಂಗ್ರೆಸ್ ಇದೀಗ ಪ್ರಶ್ನೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದ್ದು ಇವರೇ, ಅದೇ ರೀತಿಯಾಗಿ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇರೋದು ಕೂಡ ಇವರ ಒಂದು ಪಕ್ಷದ ಜನರಿಂದಲೇ ಹೊರಗಡೆ ಬರ್ತಾ ಇದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದೆ. ಏನು ಕಮಿಷನ್ ಮಾತ್ರ 40%, ಕೋವಿಡ್ ಹಗರಣ 40,000 ಕೋಟಿ. ಸ್ವತಃ ಬಿಜೆಪಿ ನಾಯಕರೇ ಈ ಒಂದು ವಿಷಯವನ್ನ ಹೊರಹಾಕಿದ್ದಾರೆ. ಇದರಲ್ಲಿ ನಿಮ್ಮ ಹೈಕಮಾಂಡ್ನ ಪಾಲೆಷ್ಟು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಟ್ವೀಟ್ ಮೂಲಕ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದೆ. ಸ್ವತಃ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯತ್ನಾಳ್ ಅಷ್ಟು ಮಾತನಾಡಿದರೂ ಕೂಡ ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ಎಕ್ಸ್ ಖಾತೆ ಮೂಲಕ ಪ್ರಶ್ನೆ ಮಾಡಿದೆ. ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದೆ. ನಿಮ್ಮದೇ ಒಬ್ಬ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮಾಡಿದ್ರು, ಇಂತಹ ಒಂದು ಗಂಭೀರ ಆರೋಪ ಮಾಡಿದರೂ ಕೂಡ ಯಾವ ಕಾರಣಕ್ಕೆ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಅದೇ ರೀತಿಯಾಗಿ ಕಮಿಷನ್ ಮಾತ್ರ 40%, ಆದರೆ ಕೋವಿಡ್ ಹಗರಣ ನಡೆದಿದ್ದು 40,000 ಕೋಟಿ. ಸ್ವತಃ ಬಿಜೆಪಿ ನಾಯಕರೇ ಈ ಒಂದು ಸತ್ಯವನ್ನು ಹೊರಹಾಕ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಪಾಲೆಷ್ಟು ಅಂತ ಬಿಜೆಪಿ ಹೈಕಮಾಂಡ್ಗೆ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದೆ. ಸ್ವತಃ ವಿಜಯೇಂದ್ರ ಅವರು ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಯತ್ನಾಳ್ ಅಷ್ಟು ಮಾತನಾಡಿದರೂ ಕೂಡ ಅವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ಇದೀಗ ಬಿಜೆಪಿ ವಿರುದ್ಧ ಪ್ರಶ್ನೆಯನ್ನು ಮಾಡ್ತಾ ಇದೆ. ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇಟ್ಟಿದೆ.